ಯೂಟ್ಯೂಬ್ ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರಧಾನಿ ನರೇಂದ್ರ ಮೋದಿ ಪಂಚಾಯತ್ ರಾಜ್ ದಿವಸ್ ಆಚರಿಸಲು ಶಿವಮೊಗ್ಗದ ಹೊಳಲೂರು ಗ್ರಾಮಕ್ಕೆ ಏಪ್ರಿಲ್ 24 ರಂದು ಭೇಟಿ ನೀಡಲಿದ್ದು ಗ್ರಾಮಸ್ಥರಲ್ಲಿ ಸಂತಸ ಮೂಡಿದೆ. ಈಗಾಗಲೇ ಪ್ರಧಾನಿ ಸ್ವಾಗತಕ್ಕೆ ಗ್ರಾಮದಲ್ಲಿ ಸರ್ವ ಸಿದ್ಧತೆಗಳು ನಡೆದಿದೆ. ಒಟ್ಟಾರೆ ಮೋದಿ ಆಗಮನದ ಕುರಿತು ಗ್ರಾಮಸ್ಥರು ಟಿವಿ ಭಾರತ್ನೊಂದಿಗೆ ಸಂತಸ ವ್ಯಕ್ತಪಡಿಸಿದ್ದು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ರೋಡಿಂಗ್ ಚರಂಡಿ ಎಲ್ಲ ಆಗಿದೆ. ತುಂಬಾ ನಮಗಂತೂ ನಮ್ಮೂರಿಗೆ ಕೆಲಸ ಆಗ್ತದೆ. ಅದರಲ್ಲೂ ನಾವು ಗೆದ್ದಾಗ ಮೋದಿ ಬರ್ತಾರೆ, ತುಂಬಾ ಖುಷಿಯಾಗಿದ್ವಿ. ಎಲ್ಲ ಚೆನ್ನಾಗಿದ್ದಾವೆ ಸಿದ್ಧತೆ, ತುಂಬಾ ಯಾವುದು ಕೆಲಸ ಪೆಂಡಿಂಗ್ ಇಲ್ಲ, ಹಂಗೆ ಚೆನ್ನಾಗಿ ನಡೀತಾವೆ. ನಮ್ಮ ಅಧ್ಯಕ್ಷರು ಆಗಲಿ ಉಪಾಧ್ಯಕ್ಷರು ಆಗಲಿ ತುಂಬ ಚೆನ್ನಾಗಿ ಕೆಲಸ ನಡೀತದೆ. ತುಂಬ ಖುಷಿ ಅಂದರೆ ತುಂಬ ಖುಷಿ. ನಾವು ಗೆದ್ದಾಗ ಮೋದಿ ಬರ್ತದಾರ ಅಂದ್ಮೇಲೆ ತುಂಬ ಖುಷಿ ಇದೆ, ತುಂಬ ಖುಷಿಯಾಗಿ ಬರೋದು. ಕೆಲಸಗಳೆಲ್ಲ ಮಾಡಿಸ್ತಾ ಇದ್ದೀವಿ, ಬರೀ ಅಂಗನವಾಡಿ, ಸ್ಕೂಲು, ಪೇಂಟು, ಇಂಟು ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ಬರೋದು ಇನ್ನೂ ತುಂಬ ಖುಷಿ ಆಗ್ತಾ ಇದೆ. ಸ್ಮಾಲ್ ಸಿಟಿ ಆಗಿ ತೊಳ್ಳೋರು, ಅದು ಬಾರು ತುಂಬ ಖುಷಿ. ಕೆಲಸಗಳು ರೋಡ್ ಮಾಡ್ತಾ ಇದ್ದಾರೆ, ಅಂಗನವಾಡಿ, ಪೇಂಟು, ಸ್ಕೂಲಿಂದ ಎಲ್ಲ ಪೇಂಟು ಎಲ್ಲ ಪೇಂಟ್ ಮಾಡ್ತಾ ಇದ್ದಾರೆ. ಎಲ್ಲ ಕೆಲಸಗಳು ಸ್ಟಾರ್ಟ್ ಮಾಡಾರೆ, ಮಾಡ್ತಾ ಇದ್ದಾರೆ. ನಾವು ಎಂ ಬಿ ಕೆ ಆಗಿ ವರ್ಕ್ ಮಾಡ್ತಿದ್ದೀವಿ. ನಾವು ಎಸ್ ಎಚ್ ಜಿ ಅವರು. ಇಲ್ಲಿ ಹೊಳಲೂರಲ್ಲಿ ಸುಮಾರು ಇವಾಗ 33 ಸಂಘ ಇದೆ. ನಾವು ಹೊಸ ಸಂಘಗಳ ರಚನೆ ಒಂದು 100 ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಎಸ್ ಎಚ್ ಜಿ ಮಹಿಳೆಯರಿಗೆ ಇದರಲ್ಲಿ ಬರುವಂಥ ಸೌಲಭ್ಯಗಳಾದಂಥ ಸುತ್ತು ನಿಧಿ, ಮತ್ತು ಸಹಾಯಧನ, ಹಾಗೆ ಕಿರು ಆಹಾರ ಸಂಸ್ಕರಣದ್ದು ಸಿ ಎ ಎಫ್ ಅಮೌಂಟು, ಇದ್ರ ಮೂಲಕ ಅವರಿಗೆ ಒಂದು ಸೌಲಭ್ಯವನ್ನು ಕೊಡಬೇಕು ಅಂತ ಹೇಳಿ ನಾವು ಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿದ್ದರಿಂದ ಮಹಿಳೆಯರಿಗೆ ತುಂಬ ಅನುಕೂಲ ಆಗಿದೆ. ಮೋದಿ ಬರ್ತಿರೋದು ನಮ್ಮ ಹೊಳಲೂರಿಗೆ ಒಂದು ಅದೃಷ್ಟ ಅನ್ಕೊಂತೀವಿ. ಯಾಕಂದರೆ ಬೇರೆ ಯಾವ ಹಳ್ಳಿಗಳಿಗೂ ಈ ಥರ ಮೋದಿ ಬಂದಿರೋದು ನಮ್ಮ ಶಿವಮೊಗ್ಗಕ್ಕೆ ಇದುವರೆಗೂ ಆಗಿಲ್ಲ. ಅವರು ನಮ್ಮ ಅದೃಷ್ಟನೇ ಅಂತ ಹೇಳ್ಕೊಂಡು. ಸರ್ಕಾರದ ಸೌಲಭ್ಯಗಳು ಮೋದಿಯವರು ಬರ್ತಿರೋದ್ರಿಂದ ಸ್ವಲ್ಪ ಲೇಟಾಗಿ ಬರ್ತಿರೋ ಸೌಲಭ್ಯಗಳೆಲ್ಲ ತಕ್ಷಣವೇ ಸಿಗ್ತಾ ಇದೆ. ಎಸ್ ಎ ಜಿ ಮಹಿಳೆಯರಿಗಾಗಿರ್ಬೋದು ಅಥವಾ ಗ್ರಾಮಸ್ಥರಿಗಾಗಿರ್ಬೋದು, ಮತ್ತು ಅವರು ಇಲ್ಲಿ ಬಂದು ವಿಸಿಟ್ ಮಾಡ್ತಿರೋದ್ರಿಂದ ಇನ್ನೂ ಹೆಚ್ಚಿಗೆ ಬೆಳವಣಿಗೆಗಳು, ಸಾಧ್ಯತೆಗಳು ಜಾಸ್ತಿ ಆಗ್ತಾ ಇದೆ. ಯಾವ ರೀತಿ ಎಲ್ಲ ಬೆಳವಣಿಗೆಗಳು ಕುಂಠಿತಗೊಂಡಿತ್ತು ಅದೆಲ್ಲ ಶೀಘ್ರಗತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ ಮೋದಿಯವರು ಬರೋದ್ರಿಂದ. ಈ ಥರ ಅವರು ಈ ಗ್ರಾಮ ಕಾಲದಲ್ಲೇ ಬೇರೆ ಗ್ರಾಮಗಳಿಗೂ ಕೂಡ ವಿಸಿಟ್ ಸಾಧ್ಯ ಆದರೆ ವಿಸಿಟ್ ಕೊಟ್ಟರೆ ನಮ್ಮ ಈ ಹೊಳಲೂರು ಗ್ರಾಮ ಪಂಚಾಯತಿ ಜೊತೆಗೆ, ಅಂದರೆ ಈ ಹೊಳಲೂರು ಗ್ರಾಮದ ಜೊತೆಗೆ ಬೇರೆ ಎಲ್ಲ ಗ್ರಾಮಗಳು ಕೂಡ ಇದೇ ಥರ ಜೀರ್ಣೋದ್ಧಾರ ಆಗ್ತವೆ ಅನ್ನೋದು ನಮ್ಮ ಅಭಿಪ್ರಾಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಬರೋದ್ರಿಂದ ನಮ್ಮ ಒಂದು ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆ ಅದೃಷ್ಟ ಮಾಡಿದೆ. ಸೊ ಅದರಲ್ಲೂ ಹೊಳಲೂರು ಆಗಿರೋದ್ರಿಂದ ಚೆನ್ನಾಗಿದೆ. ಒಬ್ಬ ಪ್ರಧಾನಮಂತ್ರಿಯವರು ನಮ್ಮ ಹೊಳಲೂರು ಗ್ರಾಮ ಪಂಚಾಯತಿಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ತುಂಬ ಹೆಮ್ಮೆಯ ವಿಷಯ. ಶಿವಮೊಗ್ಗ ಜಿಲ್ಲೆ ಹೊಳಲೂರು ತಾಲೂಕಿಗೆ ಮಾನ್ಯ ಪ್ರಧಾನಮಂತ್ರಿಗಳು ಏಪ್ರಿಲ್ 24 ಬರಲಿದ್ದು, ನಾವು ಹೊಳಲೂರಿನಲ್ಲಿ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು ಎಲ್ಲ ಕಾರ್ಯಚಟುವಿಕೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲ ಎನ್ ಆರ್ ಜಿ ಅಡಿಯಲ್ಲಿ ಸುಮಾರು 2.5 ಕೋಟಿಗಿಂತ ಹೆಚ್ಚು ಅನುದಾನ ನಮಗೆ ಸಿಕ್ಕಿದೆ. ನಾವು ಕೆಲಸ ಪ್ರಾರಂಭ ಮಾಡಿದ್ದೇವೆ. ಊರಿನ ಸ್ವಚ್ಛತೆ ಆಗಲಿ, ಬಾಗ್ ಡ್ರೈನೇಜ್ಗಳಾಗಲಿ, ಸಿ ಸಿ ರೋಡ್ ಆಗಲಿ, ಎಲ್ಲದು ಕೆಲಸಗಳು ನಾವು ಮಾಡ್ತಾಯಿದ್ದೀವಿ ಸರ್. ಪಂಚಾಯತ್ ರಾಜ್ ದಿವಸ ಅಂತೇಳಿ ರಾಷ್ಟ್ರೀಯದಲ್ಲಿ ಒಂದು ಆಚರಣೆ ಮಾಡಬೇಕು ಅಂಥೇಳಿ ನಮ್ಮ ಕರ್ನಾಟಕ ರಾಜ್ಯದ ಶಿವಮೊಗ್ಗ ತಾಲೂಕಿನ ಹೊಳಲೂರು ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿಂದಾನೇ ಪಂಚಾಯತ್ ರಾಜ್ ದಿವಸ ಆಚರಣೆಗೋಸ್ಕರ ಇಲ್ಲಿಗೆ ಹೊಳಲೂರಿಗೆ ಬರ್ತಾಯಿದ್ದಾರೆ. ಖುಷಿ ಏನು ಸರ್, ತುಂಬ ಖುಷಿನೇ ಸರ್. ಎಲ್ಲ ಯಾಕಂದರೆ ನಮ್ಮ ರಾಷ್ಟ್ರದ ನಮ್ಮ ಪ್ರಧಾನಮಂತ್ರಿಗಳು ಇಂಥ ಒಂದು ಸಣ್ಣ ಹಳ್ಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಅಂದರೆ ನಮಗೆಲ್ಲ ಭಾಳ ಸಂತೋಷ ವಿಷಯ. ಅಂಬಡಲ್ಲ